ಇನ್ನು ಇಂದಿರಾ ಕ್ಯಾಂಟೀನ್ಗಳಿಗೆ ಮರುಜೀವ ನೀಡಲು ಮುಂದಾಗಿರುವ ಬಿಬಿಎಂಪಿ ಇದಕ್ಕೆ ಸಿದ್ಧತೆಯನ್ನು ಆರಂಭಿಸಿದೆ ಇದು ಒಂದು ರೀತಿಯಲ್ಲಿ ಖುಷಿ ವಿಚಾರ ಅಂತ ಹೇಳಬಹುದು ಕಡಿಮೆ ಹಣದಲ್ಲಿ ಕೂಲಿ ಕಾರ್ಮಿಕರಿಗೆ ಬಡವರ್ಗದವರಿಗೆ ಯಾರಿಗೆ ಆಗಲಿ ಅಥವಾ ಸ್ಟೂಡೆಂಟ್ಸ್ ಗೆ ಖರ್ಚಿಗೆ ಅಂತ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ನಿಜಕ್ಕೂ ತಿನ್ನೋ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಆದರೆ ಇಂದಿರಾ ಕ್ಯಾಂಟೀನ್ ಅನ್ನೋ ಹೆಸರು ಬಗ್ಗೆ ಸಾಕಷ್ಟು ಟೀಕೆಗಳಿತ್ತು ಹೌದು ಅನ್ನಬೇಕಾದ್ರೆ ನಮ್ಮ ಕ್ಯಾಂಟೀನ್ ಅಂತ ಮಾಡ್ಬೋದಿತ್ತು ಅದನ್ನು ಒಂದು ವ್ಯಕ್ತಿಗೆ ಸೀಮಿತ ಮಾಡಿದ್ದು ಸರಿಯಲ್ಲ ಆದರೆ ಇಂದಿರಾ ಕ್ಯಾಂಟೀನ್ನ ಬಿ ಜೆ ಸರ್ಕಾರದಲ್ಲಿ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಈಗ ಅದನ್ನು ಸೂಕ್ತವಾಗಿ ಮುಂದುವರಿಸೋಕೆ ಸರ್ಕಾರ ಪ್ಲ್ಯಾನ್ ಮಾಡಿದೆ ಇಂದಿರಾ ಕ್ಯಾಂಟೀನ್ಗೆ ಮರುಜೀವ ನೀಡಲು ಬಿಬಿಎಂಪಿ ಸಿದ್ಧತೆ ಆರಂಭಿಸಿದೆ ಇದರಂತೆ ಉಪಾಹಾರದ ಮೆನುವನ್ನು ಕೂಡ ಸಿದ್ಧಪಡಿಸಿದೆ ಬಿಬಿಎಂಪಿ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ಡಾಕ್ಟರ್ ಕೆ ವಿ ತ್ರಿಲೋಕ್ ಚಂದ್ರ ಈ ಕುರಿತು ಮಾಹಿತಿ ನೀಡಿದ್ದು ಪ್ರತಿದಿನ ಮೆನು ಬದಲಾಗುತ್ತೆ ಅಂತ ಹೇಳಿದ್ದಾರೆ ಉಪಹಾರದ ಸಮಯದಲ್ಲಿ ಉಪ್ಪಿಟ್ಟು ಬಿಸಿಬೇಳೆ ಬಿಸಿಬಳೆಬಾತ್ ಪೊಂಗಲ್ ಇಡ್ಲಿ ಮತ್ತು ಇತರೆ ಪದಾರ್ಥಗಳನ್ನು ನೀಡಲಾಗುತ್ತೆ ಅಂತ ಡಾಕ್ಟರ್ ಕೆ ವಿ ಚಂದ್ರ ಹೇಳಿದರು ಇನ್ನು ಉಪಹಾರದ ಪ್ರಮಾಣ ಹೆಚ್ಚಳ ಮಾಡಲಾಗುತ್ತಿದ್ದು ವೆಚ್ಚದ ವಿವರಗಳು ಟೆಂಡರ್ ಅನುಮೋದನೆ ಎಲ್ಲಕ್ಕೂ ಎಲ್ಲವನ್ನು ಸರ್ಕಾರಕ್ಕೆ ಕಳಿಸಲಾಗುವುದು ಶೀಘ್ರದಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಪುನರಾರಂಭಿಸಲಾಗ್ತದೆ ಅಂತ ಹೇಳಿದ್ದಾರೆ ಒಳ್ಳೆ ವಿಷಯ ಇದು ಆದಷ್ಟು ಬೇಗ ಆದರೆ ಒಳ್ಳೇದು